அகிலாண்ட கோட்டி பிரம்மாண்ட நாயகி ராஜராஜேஸ்வரி ಅರಸರ ಕಾಲದಲ್ಲಿ ಅಂದ್ರೆ 14ನೇ ಶತಮಾನದಲ್ಲಿ ಇದನ್ನ ಜೀರ್ಣೋದ್ಧಾರ ಮಾಡ್ತಾರೆ ಅಂತ ಇತಿಹಾಸ ಅಷ್ಟೇ. ಅದಕ್ಕೂ ಹಿಂದಿನ ಇತಿಹಾಸ ಪೂರ್ವ ಗೊತ್ತಿಲ್ಲ. ಅದಕ್ಕೆ ದತ್ತಿ ಬಿಟ್ಟು ವಿಶೇಷವಾದಂತಹ ಪೂಜೆ ವಿನಿಯೋಗವನ್ನು ಬಿಟ್ಟು ಮಾಡಿದ್ದಾರೆ. ಅದೊಂದು ವಿಷಯ ಬಿಟ್ಟರೆ ಮತ್ತೇನು ತ್ರಿಕಾಲ ಪೂಜೆ, ಆಮೇಲೆ ಪ್ರತಿ ದಿವಸ ಯಥಾಯೋಗ್ಯವಾಗಿ ಭಕ್ತಾದಿಗಳಿಗೆ ಸ್ವೀಕರಿಸಿದಂಥ ಪೂಜೆ.
ಕರ್ನಾಟಕದ ಏಕೈಕ ಇದು ಭುವನೇಶ್ವರಿ ಅಂತ. ಈಗ ಒಂದು 50 ವರ್ಷದಿಂದ ಸುತ್ತಲೇ ಕಾಡಾಗಿತ್ತು, ರಸ್ತೆನೂ ಇರಲಿಲ್ಲ, ಇನ್ ಮಿಕ್ಕೊಂದು ತಿನ್ನಲ್ಲ. ಅವಾಗಿನ ಕಾಲದಲ್ಲಿ ಹ್ಯಾಂಗ ಮಾಡಿದ್ರೆ ಹೇಳೋ ಗೊತ್ತಿಲ್ಲ. ಅಲ್ಲೇನು ಹತ್ರ ಏನು ಕಲ್ಲು ಏನು ಯಾವುದೂ ಇಲ್ಲ, ಈ ರೀತಿ ಅಂತ ಕಲ್ಲಿ ಲೋತುಗಳಿಂದ ಬಂದ್ಬಿಡಿ. ಸಾಕಷ್ಟು ಮಾಡ್ತಾರೆ. ಭುವನಗಿರಿ ವಾಸಿ ಭುವನಾಶ್ರಮರ್ಜಿನಿ ಭುವನೇಶ್ವರಿ ಅಂತ ಹೇಳಿಸ್ಕೊಂಡಂತ ಹೆಸರು. ಹಾಗೆ ಅದೇ ರೀತಿಯಾಗಿ ಜನರಂತಹ ಸೇವೆಯನ್ನು ಸದಾಕಾಲಕ್ಕೆ ಮಾಡ್ತಾ ಇರ್ತಾಳೆ. ವಿಶೇಷವಾಗಿ ಹರಕೆ ಹರಕನ ಆಗ್ತಾ ಇರ್ತದೆ. ಹೀಗೆ ಜನರ ಇಷ್ಟ ಮನೋಭಿಷ್ಟವನ್ನು ಆ ತಾಯಿ ಪರಿಹಾರ ಮಾಡ್ತಾ ಇಷ್ಟಾಸಿದ್ಧಿಯನ್ನು ಕೊಡ್ತಾಳೆ. ಹಾಗೆ ಸದಾಕಾಲವೂ ಜನ ಬರ್ತಾ ಇರ್ತಾರೆ, ಕೇಳಿದ್ದನ್ನು ಕೊಡ್ತಾಳೆ. ನಮ್ಮ ಮನಸ್ಸಿನ ಭಾವನೆ ಅದಂತೆ ಹಾಗೆ ನಡ್ಕೊಳ್ತಾ ಇದ್ರೆ ಒಳ್ಳೇದಾಗ್ತದೆ ಅಂತ ಆಮೇಲೆ ಹೇಳ್ತೀವಿ. ಪರಿಸರವನ್ನು ಒಳ್ಳೇದಾಗಿ ಇಟ್ಕೋಬೇಕು ಅಂತಾದ್ರೆ ನಾವು ಧಾರ್ಮಿಕ ಭಾವನೆಯಿಂದ ಬಂದು ಪೂಜ್ಯದಿಂದ ಇದ್ದು ಇಲ್ಲಿಯ ಒಂದು ಶಾಂತತೆಯನ್ನು ಮತ್ತು ಸ್ವಚ್ಛತೆಯನ್ನು ಕಾಪಾಡಿಕೊಂಡಿದ್ದಾದ್ರೆ ಆ ಸ್ಥಳ ಒಳ್ಳೇದಾಗಿರ್ತದೆ, ಬಂದವರಿಗೂ ಅದರಿಂದ ಮನಸ್ಸಿಗೆ ಒಳ್ಳೇದು ಅನ್ನಿಸ್ತದೆ. ಅದಿಲ್ಲದೆ ಹೋದರೆ ಪರಿಸರವನ್ನು ಹಾಳು ಮಾಡಿ ಬರೀ ವ್ಯಾವಹಾರಿಕವಾದ ದೃಷ್ಟಿಯಿಂದ ಅಥವಾ ಈಗಿನ ಈ ಟಿ ವಿ ಯುಗದಲ್ಲಿ ಎಲ್ಲವೂ ಜನಮಾಧ್ಯಮಗಳಲ್ಲಿ ಸಿಕ್ಕು ಹಾಳಾಗ್ತಾ ಇದೆ. ಅದಕ್ಕಾಗಿ ಆದಷ್ಟು ಮನಸ್ಸಿನಲ್ಲಿ ಧಾರ್ಮಿಕ ಭಾವನೆ ಇಟ್ಟುಕೊಂಡು ಬಂದು ದೇವರಲ್ಲಿ ನಾವು ಸಂತೋಷದಿಂದ ಭಕ್ತಿಯಿಂದ ಕೇಳಿದ್ದಾದರೆ ಆ ದೇವರು ನಮಗೆ ಕೇಳಿದ್ದನ್ನು ಕೊಡ್ತಾಳೆ. ಅದಿಲ್ಲದೆ ಹೋದರೆ ನಮ್ಮ ಮನಸ್ಸಷ್ಟೇ ದೇವರಲ್ಲಿ ಇದ್ದರೂ ಸಹ ಆ ರೀತಿಯಂಥ ಒಳ್ಳೆಯ ಭಾವನೆ ನಮಗೆ ಬರಬಾರ್ದು, ಬಂದವರಿಗೂ ಆ ಭಾವನೆ ಬರೋದಿಲ್ಲ. ಅದಕ್ಕಾಗಿ ನಾವು ಕೇಳೋದಿಷ್ಟೇ, ಪರಿಸರವನ್ನು ಹಾಳು ಮಾಡಬಾರ್ದು. ನಾವು ದೇವಸ್ಥಾನಕ್ಕೆ ಮತ್ತು ದೇವಾಲಯಕ್ಕೆ ಬಂದಿದ್ದಾದರೆ ದೇವಾಲಯದ ದೇವರ ಸನ್ನಿಧಿಯಲ್ಲಿ ನಾವು ಒಳ್ಳೆಯ ಮನಸ್ಸಿನಿಂದ ಶಾಂತತೆಯಿಂದ ಇದ್ದದ್ದಾದರೆ, ಪರಿಸರವನ್ನು ಹಾಳು ಮಾಡದೆ ಒಳ್ಳೆಯದರಿಂದ ನಾವು ಬಾಳಿದ್ದಾದರೆ ಮುಂದೆ ನಮಗೂ ಕ್ಷೇಮ ಆಗ್ತದೆ, ಮುಂದೆ ಜನಾಂಗಕ್ಕೂ ಸಹ ಇದು ಒಂದು ಒಳ್ಳೆಯ ಒಂದು ದಾರಿದೀಪ ಆಗ್ತದೆ ಅಂತ ನಾವು ಹೇಳ್ತಾ ಇದ್ದೇವೆ. ಸಾವಿರಾರು ವರ್ಷಗಳಿಂದ ಮಹಾಮಹಾಮುನಿಗಳು ತಪಸ್ಸನ್ನು ಮಾಡಿ ಈ ಸ್ಥಳದಲ್ಲಿ ಸಿದ್ಧಿಯನ್ನು ಪಡೆದುಕೊಂಡಿದ್ದಾರೆ. ಅದಕ್ಕಾಗಿ ಇದಕ್ಕೆ ಹೆಸರು ಬಂದಿದ್ದಂದರೆ ಭುವನಾಸುರಮರ್ದಿನಿ ಭುವನಗಿರಿ ವಾಸಿ ಭುವನೇಶ್ವರಿ ಅಂತ ಕರೀತಾರೆ. ಅದಕ್ಕಾಗಿ ಈ ಸ್ಥಳದ ಒಂದು ಮಹಾತ್ಮಿಗಾಗಿ ಆ ತಾಯಿಯ ಆಶೀರ್ವಾದ ಬೇಕು ಅಂತಾದರೆ ನಾವು ಒಳ್ಳೆಯ ಭಾವನೆಯಿಂದ ಇಲ್ಲಿ ಬಂದು ಕೇಳಿದ್ದನ್ನು ಕೊಡ್ತಾಳೆ ಅವಳು. ಆ ಒಳ್ಳೆಯ ಭಾವನೆ ಇದ್ದಾಗ ಮಾತ್ರ ನಮ್ಮ ಮನಸ್ಸು ಒಳ್ಳೆಯದಾಗುತ್ತೆ, ಲೋಕವೂ ಒಳ್ಳೆಯದಾಗುತ್ತೆ, ಲೋಕ ಕಲ್ಯಾಣ ಆಗ್ತದೆ.